ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನ ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಎಸ್ ಐನ ಮುಂದಿನ ಕ್ಷೇತ್ರ ತಿಪಟೂರು ವಿಧಾನಸಭಾ ಕ್ಷೇತ್ರ ಶಾಸಕರು ಸಚಿವರು ಬಿ ಸಿ ನಾಗೇಶ್ ಬಿಜೆಪಿಯಿಂದ ಇದ್ದಾರೆ ಅವರೇ ಸ್ಪರ್ಧೆ ಮಾಡ್ತಾರೆ ಇನ್ನು ಇಂದ ಷಡಾಕ್ಷರಿ ಮತ್ತೆ ಲೋಕೇಶ್ವರ್ ಇಬ್ಬರು ಟಿಕೆಟ್ ಕೇಳಿಸಿದರೆ ಷಡಾಕ್ಷರಿ ಟಿಕೆಟ್ ಫೈನಲ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದಾರೆ ಇನ್ನು ಜೆಡಿಎಸ್ ಇಂದ ಕೆ ಟಿ ಶಾಂತಕುಮಾರ್ ಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಬಿಟ್ಟು ಜೆ ಡಿ ಅನ್ನ ಸೇರ್ಪಡೆ ಆಗಿದ್ದಾರೆ ಸೊ ಹಾಗಾಗಿ ಇದು ಕ್ಷೇತ್ರ ಇದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಪೈಪೋಟಿ ಇದೆ ಜೆ ಡಿ ಎಸ್ ನೋಡಬೇಕು ಎಷ್ಟರ ಮಟ್ಟಿಗೆ ಅಲ್ಲಿ ಓಟ್ ತೆಗಿಬಹುದು ಅಂತ ಸಿಟಿಂಗ್ ಶಾಸಕರ ಜೊತೆ ಮಂತ್ರಿ ಕೂಡ ಆಗಿರೋದಕ್ಕಿಂತ ಬಿ ಸಿ ನಾಗೇಶ್ಗೆ ಸ್ವಲ್ಪ ಕ್ಷೇತ್ರದಲ್ಲಿ ನೆಗೆಟಿವ್ ಮಾ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅನ್ನೋ ಲೆಕ್ಕಾಚಾರ ಹೀಗಾಗಿ ತಿಪ್ಪುಟೂರು ವಿಧಾನಸಭಾ ಕ್ಷೇತ್ರ ಈ ಬಾರಿ ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಷಡಕ್ಷರಿಗೆ ಅಥವಾ ಲೋಕೇಶ್ವರ್ ಪಕ್ಷವಾಗಿ ಕಾಂಗ್ರೆಸ್ಗೆ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ತಿಪ್ಟೂರು ವಿಧಾನಸಭಾ ಕ್ಷೇತ್ರ ಎಸ್ ಇಲ್ಲಿ ಏನು ಅಂದ್ರೆ ಬಿ ಸಿ ನಾಗೇಶ್ ಬಹಳ ರಾಜ್ಯದಲ್ಲಿ ವಿಚಿತ್ರ ರಾಜಕಾರಣ ಎರಡ್ ಸಾವಿರ ಓಟ್ ಇಲ್ಲ ಹುಣ್ಸೂರ್ಲಿ ಕಾಂಗ್ರೆಸ್ ಎಂ ಎಲ್ ಎರ ಎರಡ್ ಸಾವಿರ ಓಟ್ ಇಲ್ಲ ವಿಷಯ ಹುಣ್ಸೂರ್ಲಿ ಕಾಂಗ್ರೆಸ್ ಇಂದ ಮಂಜುನಾಥ್ ಗೆಲ್ತಾರೆ ಮಂಜುನಾಥ್ ಗೆಲ್ತಾರೆ ಐವತ್ತು ಓಟ್ ಇಲ್ಲ ಮುಂದ್ರತ್ನ ಆರ್ ಆರ್ ನಗರ ಗೆಲ್ತಾರೆ ಐವತ್ ಸಾವಿರ ಓಟ್ ಇಲ್ಲ ಶ್ರೀನಿವಾಸಪುರದಲ್ಲಿ ರಮೇಶ್ ರಮೇಶ್ ಕುಮಾರ್ ಗೆಲ್ತಾರೆ ಐದು ಸಾವಿರ ಓಟ್ ಅವ್ರ ಸಮುದಾಯ ಮರಾಠಿ ಸಮುದಾಯ ಎಲ್ಲ ಹಾನಗಲ್ ಅಲ್ಲಿ ಶ್ರೀನಿವಾಸ ಗೆಲ್ತಾರೆ ಅಟ್ ದಿ ಸೇಮ್ ಟೈಮ್ ಬ್ರಾಹ್ಮಣ ಸಮುದಾಯ ಪ್ರಾಬಲ್ಯ ಇಲ್ಲದಿದ್ದು ತಿಪ್ಟೂರ್ ಬಿ ಸಿ ನಾಗೇಶ್ ಕೇಳ್ತಾರೆ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಎಸ್ ಸಡಕ್ಷರಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ಬಹುತೇಕ ಎಕ್ಸ್ ಎಂ ಎಲ್ ಎಂ ಎಲ್ ಅವ್ರಿಗೆ ಟಿಕೆಟ್ ಕೆ ಟಿ ಶಾಂತಕುಮಾರ್ ಸಿಗಲಾ ಗೊತ್ತಾಯ್ತು ಜೆಡಿಎಸ್ಕೊಂಡವರೆ ಆದರೆ ಜೆ ಡಿ ಎಸ್ ಹೇಗೆ ಅಂತಂದ್ರೆ ಕೆರೆಯಿಂದ ನೀರು ತಕ್ಕೊಂಡೋಗಿ ಸಮುದ್ರ ತುಂಬ್ದಂಗೆ ಲೋಕೇಶ್ವರ್ ಶಾಂತಕುಮಾರ್ ಜೆ ಡಿ ಎಸ್ ಸೇರಿ ಬಟ್ ಅವ್ರ ಕಾನ್ಫಿಡೆನ್ಸ್ ಇದೆ ಏನೋ ಮಾಡಿ ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಹದ್ ಸಾವಿರ ಓಟ್ ತಗೊಂಡಿದ್ದು ಜೆ ಡಿ ಎಸ್ ಸೇರಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಓಟ್ ಶಾಂತಕುಮಾರ್ ಅಂತ ಅವ್ರು ಭಾವಿಸಿದ್ದಾರೆ ಎರಡನೇದು ಬಿ ಸಿ ನಾಗೇಶ್ಗೆ ವಿಜೇಂದ್ರ ಅವತ್ತು ಟಾಂಗ್ ಕೊಟ್ಟಂಗಿತ್ತು ಹೇ ಗಲಾಟಿ ಮಾಡ್ತಿದ್ರೆ ಹಿಂಗೆ ನಾವು ನಾನೇ ಬಂದ್ಬಿಡ್ತೀನಿ ಏ ಕೂಗ್ತಿದ್ರು ವಿಜೇಂದ್ರ ಅಂತ ಕೆಲವೊಂದು ಕ್ಯಾರೆಕ್ಟರ್ ಗಳು ಅವೇ ಗಳಿಗೆ ಸಿದ್ಧ ಅಂತ ರಾಜಕಾರಣ ಕೆಲವೊಂದು ಕ್ಯಾರೆಕ್ಟರ್ ಇರ್ತವೆ ಅಧಿಕಾರ ಸಂದರ್ಭದಲ್ಲಿ ನೀನೇ ಇಂದ್ರ ಚಂದ್ರ ಎಲ್ಲ ಆನೆ ಇದ್ದಾಗ ಅಂಬಾರಿ ಹಾಗೆ ವಯಸ್ಸಾದಾಗ ಅಲ್ವೇ ಹಂಗೆ ಕೆಲವರು ಕೆಲವೊಬ್ಬರು ರಾಜಕಾರಣದಲ್ಲಿ ಬಳಸ್ಕೊಂಡವ್ರೆ ಇದ್ ಮಾಡ್ಕೊಂಡವ್ರೆ ತಿೂರು ರಾಜಕೀಯ ಚಿತ್ರಣ ಯಾಕೋ ಬೇರೆ ರೀತಿ ತಿರುಗ್ತಾ ಇದೆ ಸುಳಿಗಳನ್ನ ಗಮನಿಸಿ ಗಮನಿಸಿ ನಾವು ಸರ್ವೆ ಹೆಂಗ್ ಮಾಡ್ತೀವಿ ಕೆಲವರು ಕೇಳ್ತಾರೆ ಜನಗಳು ಜರ್ನಲಿಸ್ಟ್ ಕಾರ್ಯಕರ್ತರು ಮೂವರ ಅಭಿಪ್ರಾಯ ಸಂಗ್ರಹದ ಜೊತೆಗೆ ನಾವು ಒಳಗಡೆ ಇನ್ನೊಂದು ಕೈ ಒಂದ್ ಸ್ವಲ್ಪ ಪಕ್ಷದವ್ರದ್ದು ಮೇಲ್ ನೋಟಕ್ ಅಣ್ಣ ಗೆಲ್ಬೇಕಂತಾರೆ ರಾತ್ರಿಗಾಲೆ ಅಣ್ಣಂಗೆ ಇಡಕ್ ರೆಡಿ ಆಗಿರುತ್ತೆ ರಾಜಕಾರಣದಲ್ಲಿ ಬೇರೆ ಬೇರೆ ನಡೆಯುತ್ತೆ ಸೊ ಎಲ್ಲವನ್ನೂ ತಿಳಿದು ಮಾತನಾಡುತ್ತೇವೆ ಕೆಲವೊಂದು ವಿಶ್ವನ ನಿಮ್ಗೆ ಹೇಳಕ್ ಆಗಲ್ಲ ಈ ಹಣ್ಣು ಬಿಳಲ್ಲ ಎಷ್ಟೇ ಎಲ್ಲಬಾರ್ದು ಅಂತ ಯಾಕೆ ಹೇಳ್ತೀವಿ ನಾವು ಆಫ್ ಆಫ್ ದಿ ಯಾಕೆ ಅಂತ ಬಿಳಲ್ಲ ಅಂತ ಹೇಳ್ತೀವಿ ಯಾವ್ಯಾವ ಕಾರಣ ಅಂತ ಏನು ಅಂತ ನಿಮ್ಗೆ ಹೇಳಕ್ ಹೋಗಲ್ಲ ಕೆಲವೊಂದ್ ಹೇಳಂಗಿಲ್ಲ ಅವನ ಸದ್ಯಕ್ಕೆ ತಿಪ್ಪೂರ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಯ್ಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆ ಇಸ್ ಪಾಸಿಬಲ್ ಇಯರ್ ಹ್ಮ್ ಎಲ್ಲ ಮಗದೇ ವಹಿತು ಅಂದಾಗ ಪ್ರಾರಂಭಗಳಾಗ್ತಾವ್ ಹೌದು ಸದ್ಯಕ್ಕೆ ತಿಪ್ಪಟೂರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫೆಬ್ರವರಿ ಸರ್ವೆ ಪ್ರಕಾರ ಮನೆ ಎಲ್ಲಾ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ